ದೊಡ್ಡ ದೊಡ್ಡ ನಗರಗಳಲ್ಲಿ ಮುಷ್ಕರವಾದಾಗ ಪ್ರತಿಭಟನೆಯನ್ನು ವ್ಯಕ್ತಪಡಿಸಲು ಕಾರ್ಮಿಕರು ಕೈ ಹಿಡಿದು ಸಾಲಾಗಿ ನಿಲ್ಲುತ್ತಾರೆ. ಇದಕ್ಕೆ ಹ್ಯೂಮನ್ ಚೇನ್ ಎಂದು ಹೆಸರು. ಇಂತಹ ಮಾನವೀಯ ಸರಪಳಿಯಲ್ಲಿ ಕಾಗದದ ಮೇಲೆ ತಯಾರಿಸುವ ಬಗೆಯನ್ನು ಖಯಾಲಿಯು ತಿಳಿಸಿ ಹೇಳುವವಳಿದ್ದಾಳೆ. ಇದಕ್ಕಾಗಿ A4 ಚದರ ಬಣ್ಣದ ಆಕಾರದ ಬಣ್ಣದ ಕಾಗದ ಹಾಗೂ ಕತ್ತರಿ ಸ್ಕೆಚ್ ಪೆನ್ನು ಬೇಕಾಗುವು. ಒಂದು ಆಯತಾಕಾರದ ತುಂಡನ್ನು ಕತ್ತರಿಸಿ ತೆಗೆದುಕೊಳ್ಳಬೇಕು. ಚಿಕ್ಕ ಆಯತಾಕಾರದ ಮಡಿಕೆಯನ್ನು ಬೀಸಣಿಕೆ ಮಾದರಿ ಮಡಿಸಿಕೊಳ್ಳಬೇಕು. ಒಂದು ತಿರುವು ಹಾಗೂ ಇನ್ನೊಂದು ಮುರುವು. ಈ ರೀತಿಯಾಗಿ 5-6 ಮಡಿಕೆಗಳನ್ನು ಇಲ್ಲಿ ಹಾಕಿದೆ. ಮೇಲಿನ ಪದರಿನ ಮೇಲೆ ಒಂದು ಮನುಷ್ಯನ ಆಕೃತಿಯನ್ನು ಬರೆಯಬೇಕು. ಚೆನ್ನಾಗಿ ಮಡಚಿದೆ. ಒಮ್ಮೆ ತಿರುವಾಗಿ, ಇನ್ನೊಮ್ಮೆ ಮುರುವಾಗಿ, ಈ ರೀತಿಯಾಗಿ ಫ್ಯಾನ್ನಂತೆ ಇದನ್ನು ಮಡಿಸಲಾಗಿದೆ. ಮೇಲಿನ ಪದರಿನ ಮೇಲೆ ಒಂದು ಮನುಷ್ಯನ ಆಕಾರದ ಚಿತ್ರವನ್ನು ಬರೆಯಬೇಕು. ಒಳ್ಳೆ ರೀತಿಯಾಗಿ ಮಡಿಕೆ ಹಾಕಿದಾಗ ಇದು ಸರಿಯಾಗಿ ಕಾಣುವುದು. ಈ ಚಿತ್ರದಲ್ಲಿ ಎರಡು ಕೈಗಳು ಹೊರಗೆ ಬಂದದ್ದನ್ನು ನೀವು ನೋಡಬಹುದು. ಈಗ ಈ ಚಿತ್ರದ ಗುಂಟ ಇದನ್ನು ಕತ್ತರಿಸುತ್ತಾ ಹೋಗಬೇಕು. ಆದರೆ ಮಗ್ಗುಲ ಬದಿಗಳನ್ನು ಇಲ್ಲಿ ಕತ್ತರಿಸಕೂಡದು. ಒಂದು ವೇಳೆ ಮಗ್ಗಲ ಬದಿಗಳನ್ನು ಕತ್ತರಿಸಿದರೆ ಎಲ್ಲ ಚಿತ್ರಗಳು ಬೇರೆ ಬೇರೆಯಾಗಿ ಹೊರಬರುವು. ಈಗ ಇದನ್ನು ನೀವು ಬಿಚ್ಚಿದರೆ ಈ ರೀತಿಯಾಗಿ ಮನುಷ್ಯನ ಸರಪಳಿಯಂತೆ ಇದು ಕಾಣುವುದು. ಇದು ಸರಪಳಿ ತಯಾರಾಗುವುದು. ಇದನ್ನು ಯಾವುದೇ ಚಿತ್ರವನ್ನು ಇಲ್ಲಿ ಬರೆದು ಕೂಡಿಸಬಹುದು. ಇದನ್ನು ಬಿಚ್ಚಿದಾಗ ಹ್ಯೂಮನ್ ಚೇನ್ ತಯಾರಾಗುವುದು. ಇದನ್ನು ವೃತ್ತಾಕಾರದಲ್ಲಿ ಕೂಡ ಇಡಬಹುದು. ಆಕೃತಿಗಳನ್ನು ಬೇರ್ಪಡಿಸಿ ಕೂಡ ಇಡಬಹುದು. ಇಲ್ಲಿಯ ಈ ಕೃತಿ 1-dimensionally ಇತ್ತು. ನಾವೀಗ 2 ಮಿತಿ ಎಂದರೆ ಉದ್ದ ಹಾಗೂ ಅಗಲದ ಗುಂಟ ಕೂಡ ಸರಪಳಿಯನ್ನು ಮಾಡಬಹುದು. ಈ ಮೊದಲು ಆಯತಾಕಾರದ ತುಂಡನ್ನು ಬೇರ್ಪಡಿಸಲಾಗಿತ್ತು. ಇಲ್ಲಿ ಮಾತ್ರ ಹಾಗೆ ಬೇರ್ಪಡಿಸುವ ಹಾಗಿಲ್ಲ. ಆಯತಾಕಾರದ 2-3 ಮಡಿಕೆಗಳನ್ನು ಹಾಕಬೇಕು ಹಾಗೂ ಬೀಸಣಿಕೆಯಂತೆ ತಿರುವು ಮೂರು ಮಾಡಿ ಮಡಿಸುತ್ತಾ ಹೋಗಬೇಕು. ಇಲ್ಲಿ ಖಯಾಲಿಯು 2 ಮಡಿಕೆಗಳನ್ನು ಹಾಕಿ ಕಾಗದವನ್ನು ತಯಾರಿಸುತ್ತಿದ್ದಾಳೆ. ಈಗ ಇವುಗಳನ್ನು ಮತ್ತೆ ತಿರುವು ಮುರುವಾಗಿ ಮಡಿಕೆ ಹಾಕಬೇಕು. ಇದರ ಮೇಲಿನ ಪದರಿನ ಮೇಲೆ ಚಿತ್ರ ಬರೆದು ಕತ್ತರಿಯಿಂದ ಕತ್ತರಿಸಬೇಕು. ಈಗ ಚಿತ್ರವನ್ನು ಬರೆದು ಕತ್ತರಿಸಲಾಗಿದೆ. ಇಲ್ಲಿ ಮಗ್ಗಲಿಗೆ ಹಾಗೂ ಕೆಳಗೆ ಕೂಡ ಕತ್ತರಿಸುವ ಹಾಗಿಲ್ಲ. ಇದನ್ನು ಬಿಚ್ಚಿದಾಗ ಅದು ಒಂದು ಬಲೆಯಂತೆ ಕಾಣುವುದು. ಇದನ್ನು ಎಲ್ಲಿ ಬೇಕೋ ಅಲ್ಲಿ ಅಂಟಿಸಬಹುದು. ಇದು ಒಂದು
ಜಾಳಿಗೆ. ನೋಡಲು ಬಹು ಅಂದವಾಗಿದೆ ಹಾಗೂ ಎಲ್ಲಿ ಬೇಕಲ್ಲಿ ಗೋಡೆ ಮೇಲೆ ಹಾಗೂ ರಟ್ಟಿನ ಮೇಲೆ ಅಂಟಿಸಿ ನೀವು ಇದನ್ನು ಇಡಬಹುದು. ಮಾಡಲು ಸುಲಭ ಹಾಗೂ ನೋಡಲು ಕೂಡ ಅತಿ ಚಂದವಾದ ಇದು ಒಂದು ರಚನೆ. ಬರೀ ಕತ್ತರಿ ಹಾಗೂ ಕಾಗದದಿಂದ ಇಂತಹ ರಚನೆಯನ್ನು ನೀವು ಮಾಡಬಹುದು.